ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಬಿಜೆಪಿ ಟಿಕೆಟ್ ಸೀಕ್ರೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಇನ್ನೇನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋದಕ್ಕೆ ದಿನಗಳ ಹತ್ತಿರ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಚುನಾವಣಾ ರಣತಂತ್ರ ಹೇಗಿರಬೇಕು, ಶತಾಯ ಗತಾಯ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರದು ಅಂತ ಬಿಜೆಪಿ, ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತ ಕಾಂಗ್ರೆಸ್ ಟಫ್ ಫೈಟ್ ಕೊಡೋ ಸಾಧ್ಯತೆ ಇದೆ. ಆದರೆ ಕೇಂದ್ರದಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ, ಹಾಗಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ ಹೈಕಮಾಂಡ್ ಕೈ ಬಲಪಡಿಸಬೇಕು ಅಂತ ರಾಜ್ಯದ ಕಾಂಗ್ರೆಸ್ ನಾಯಕರು ಒಂದು ಕಡೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ ಬಿಜೆಪಿಯಲ್ಲಿಯೂ ಕೂಡ ತಂತ್ರಗಾರಿಕೆ ನಡೀತಾ ಇದೆ. ಹಾಗಾದ್ರೆ ಈ ಬಾರಿಯ ಎಲೆಕ್ಷನ್ ಅಖಾಡದಲ್ಲಿ ಯಾರಿಗೆ ಸೀಟ್ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾವ ಯಾವ ಕ್ಷೇತ್ರಗಳು ಏನೇನು ಹೇಳ್ತಾ ಇವೆ, ಇವೆಲ್ಲವನ್ನ ಡೀಟೇಲ್ ಆಗಿ ಹೊತ್ತು ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ. ಲೋಕಸಭಾ ಚುನಾವಣೆಗೆ ಬಿಜೆಪಿ ನಾಯಕರು ತಯಾರಿ ಶುರು ಮಾಡಿಕೊಂಡಿದ್ದಾರೆ. ಇವತ್ತು ಅಥವಾ ನಾಳೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗುತ್ತೆ. ಟಿಕೆಟ್ ಪಡೆಯೋದಕ್ಕೆ ಬಿಜೆಪಿಯಲ್ಲಿ ಈಗ ಪೈಪೋಟಿ ಶುರುವಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಪಟ್ಟಿ ರಿಲೀಸ್ ಆಯಿತು, ಆದರೆ ಕರ್ನಾಟಕದ ಯಾವುದೇ ಕ್ಷೇತ್ರದ ಹೆಸರು ಅಲ್ಲಿ ಇರಲಿಲ್ಲ. ಎರಡನೇ ಪಟ್ಟಿ ಬಿಡುಗಡೆಗೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ನಿನ್ನೆ ರಾತ್ರಿ ಬಿಜೆಪಿ ನಾಯಕರು ಹೈ ವೋಲ್ಟೇಜ್ ಸಭೆ ನಡೆಸಿದ್ರು. ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಬಿಜೆಪಿಯು ಕೂಡ ಹೈಕಮಾಂಡ್ಗೆ ಸಂಭಾವ್ಯರ ಪಟ್ಟಿ ಒಂದನ್ನ ಕೊಟ್ಟಿದೆ. ಹಾಲಿ ಸಂಸದರು ಅದರ ಜೊತೆಗೆ ರಾಜ್ಯದಿಂದ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೋ ಅವರ ಪಟ್ಟಿನ ಕಳಿಸ್ಕೊಟ್ಟಿದೆ. ಎಲ್ಲಾ ಹೆಸರುಗಳನ್ನ ಅಳೆದು ತೂಗಿ ಹೈಕಮಾಂಡ್ ಫೈನಲ್ ಮಾಡುತ್ತೆ. ರಾಜ್ಯದ 10 ಹೆಚ್ಚು ಸಂಸದರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ. ವಿಧಾನಸಭಾ ಚುನಾವಣೆಯ ತಪ್ಪುಗಳನ್ನ ಈ ಬಾರಿ ಮಾಡೋದಕ್ಕೆ ಹೋಗಬೇಡಿ ಅಂತ BSY ಸಲಹೆ ಮಾಡಿದ್ದಾರೆ. ವಿಧಾನಸಭಾ ಎಲೆಕ್ಷನ್ನಲ್ಲಿ ಅತಿಯಾದ ಎಕ್ಸ್ಪೆರಿಮೆಂಟ್ನಿಂದ ಬಿಜೆಪಿ ಹೈಕಮಾಂಡ್ ಕೈ ಸುಟ್ಕೊಂಡಿತ್ತು. ಆ ತಪ್ಪು ಮತ್ತೊಂದು ಸಲ ಆಗದಂತೆ ನೋಡ್ಕೊಳ್ಳಿ ಅಂತ BS ಯಡಿಯೂರಪ್ಪ ಈಗಾಗಲೇ ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು ಉತ್ತರ ಹಾಲಿ ಸಂಸದರು DV ಸದಾನಂದ ಗೌಡರು, ಆದ್ರೆ ನಾನು ರಾಜಕೀಯ ನಿವೃತ್ತಿ ಅಂತ ಹೇಳಿದ್ರು, ಮತ್ತೊಂದು ಸಲ ಒತ್ತಡ ಜಾಸ್ತಿ ಇದೆ ಅಂತ ಹೇಳಿದ್ರು. ಹಾಗಾದ್ರೆ DV ಸದಾನಂದ ಗೌಡರ ಹೆಸರು ಫೈನಲ್ ಆಗತ್ತಾ? CT ರವಿ ಅವರನ್ನ ಎಲ್ಲಿ ಅಕಾಮಿಡೇಟ್ ಮಾಡ್ತಾರೆ? ತುಮಕೂರಿನಲ್ಲಿ ಇಂಟ್ರೆಸ್ಟಿಂಗ್ ಇದೆ. ಸೋಮಣ್ಣ ಮಾಧುಸ್ವಾಮಿ ಇವರ ನಡುವೆ ಯಾರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ? ಒಬ್ಬರ ಮೇಲೆ ಒಬ್ಬರು ವಾಕ್ ಪ್ರಹಾರಗಳನ್ನ ನಡೆಸ್ತಾ ಇದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಅವರ ಹೆಸರು, ಮಾಧುಸ್ವಾಮಿ ಹೆಸರು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿ ಇಂಟ್ರೆಸ್ಟಿಂಗ್, ಮಂಗಳಾ ಅಂಗಡಿ ಈಗ ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಕಡಿಮೆ ಅಂತರದಲ್ಲಿ ಗೆದ್ದಿದ್ರು. ಜಗದೀಶ್ ಶೆಟ್ಟರ್ ಅವರ ಹೆಸರು, ರಮೇಶ್ ಕತ್ತಿ ಹೆಸರನ್ನ ಸಂಭಾವ್ಯರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿಗೆ ಬಂದ ಮೇಲೆ ಅವರಿಗೆ ಸ್ಥಾನಮಾನಗಳನ್ನ ನೀಡೋದು ಎಲ್ಲಿ ಅಂದಾಗ ಲೋಕಸಭಾ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಸೋ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ಅನಿಲ್ ಬೆನಕೆ ಹೆಸರಿದೆ, ಮಹಾಂತೇಶ್ ಕವಟಗಿ ಮಠ ಅವರ ಹೆಸರಿದೆ ಬೆಳಗಾವಿಗೆ. ಕಾಂಗ್ರೆಸ್ನಿಂದಲೂ ಕೂಡ ಜಿದ್ದಾಜಿದ್ದಿನ ಕಣ ರೆಡಿ ಆಗ್ತಾ ಇದೆ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿ 4 ಹೆಸರುಗಳನ್ನ ಶಿಫಾರಸು ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಭರತ್ ಶೆಟ್ಟಿ ಮತ್ತು ಅರುಣ್ ಶ್ಯಾಮ್ ಅವರ ಹೆಸರನ್ನ ಸಜೆಸ್ಟ್ ಮಾಡಿದ್ದಾರೆ. ಇನ್ನು ಉತ್ತರ ಕನ್ನಡಕ್ಕೆ ಬರೋದಾದ್ರೆ ಹಾಲಿ ಸಂಸದರಾದ ಅನಂತಕುಮಾರ್ ಹೆಗಡೆ, ಮಾಜಿ ಸ್ಪೀಕರ್ ಕಾಗೇರಿ ಅವರ ಹೆಸರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ
ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ವಿರೋಧ ವ್ಯಕ್ತ ಆಗ್ತಾ ಇದೆ. ಅಲ್ಲಿ ಸಿಟಿ ರವಿ ಅವರ ಹೆಸರನ್ನು ಕೂಡ ಹಾಕಿದ್ದಾರೆ ಜೀವರಾಜ್ ಅವರು, ಪ್ರಮೋದ್ ಮಧುರಾಜ್. Yesterday we discussed about all the 28 Lok Sabha constituencies. Nothing has been finalized. Again, today also we are having a meeting. Today I think we will come to some decision today. ಇಲ್ಲ, ಇವತ್ತು ನಿನ್ನೆ ಕೆಲ ಕೇಂದ್ರ ಸಚಿವರುಗಳಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ನಡೀತಿದೆ. ಆ ತರ ಏನು ಇಲ್ಲ, ಆತರ ಯಾವುದೇ ನನ್ನದು ಗೊತ್ತಿರೋ ಪ್ರಕಾರ ಆತರ ಯಾವುದು ಚರ್ಚೆ ಆಗಿಲ್ಲ, ನೋಡೋಣ. ಜೆಡಿಎಸ್ ಗೆ ಟಿಕೆಟ್ ಬಿಟ್ಕೊಡೋ ವಿಚಾರವಾಗಿ ಏನಾದ್ರೂ ಚರ್ಚೆ? ಇನ್ನು ಯಾವ್ದು ಬಿಡ್ತೀವಿ ಅಂತ ಇನ್ನು ಫೈನಲೈಸ್ ಆಗಿಲ್ಲ. ಒಂದ್ ಎರಡು ಮೂರು ಕ್ಷೇತ್ರ ಬಿಡ್ತಾರೆ ಅಂತ ಕಾಣುತ್ತೆ. ಸಭೆ ನಡೆದಿತ್ತಲ್ಲ ನಿನ್ನೆ, 5 ಗಂಟೆಗಳ ಕಾಲ ಒಟ್ಟು ಸಭೆ ನಡೆದಿದ್ದು, ಮತ್ತೆ ಇವತ್ತು ಕಂಟಿನ್ಯೂ ಆಗುತ್ತೆ ಸಭೆ? ಯಾಕಂದ್ರೆ 28 ಇನ್ನು ಚರ್ಚೆ ಆಗುತ್ತೆ ಇವತ್ತು. ಹಾಗಾದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗೆ ಹೇಗಿವೆ, ಕಾಂಗ್ರೆಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಅಖಾಡಕ್ಕೆ ಕಲಿಗಳನ್ನ ಇಳಿಸ್ತಾರೆ ಬಿಜೆಪಿ ಅವರು, ಮಾತಾಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಶಂಕರ್ ಶೆಟ್ಟಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಂದೊಂದೇ ಕ್ಷೇತ್ರಗಳನ್ನ ಮಾತಾಡ್ತಾ ಹೋಗೋಣ ಅಂತ ಅನ್ಸುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಯೋಚನೆ ಮಾಡ್ತಾ ಇದೆ ಬಿಜೆಪಿ ಅಂತ. ಮೊದಲಿಗೆ ಬೆಂಗಳೂರು ಉತ್ತರದಿಂದ ಶುರು ಮಾಡೋಣವಾ? ಎಸ್, ಬೆಂಗಳೂರು ಉತ್ತರ ನೋಡೋದಾದ್ರೆ ಸದ್ಯಕ್ಕೆ ಡಿ ವಿ ಸದಾನಂದ ಗೌಡರು ಮತ್ತೊಂದು ಸಲ ಅಖಾಡಕ್ಕೆ ಇಳಿಯೋ ಮನಸ್ಸು ಮಾಡ್ತಾ ಇದ್ದಾರೆ. ಮೊದಲಿಗೆ ರಾಜಕೀಯ ನಿವೃತ್ತಿ ಅಂತ ಹೇಳಿದ್ರು, ಅದಾದ್ಮೇಲೆ ಒತ್ತಡ ಜಾಸ್ತಿ ಬರ್ತಿದೆ ಅಂತ ಹೇಳಿದ್ರು, ಅಶೋಕ್ ಅವರು ಹೋಗಿದ್ರು. ಸೊ ಹಂಗಾಗಿ ಬೆಂಗಳೂರು ಉತ್ತರದಲ್ಲಿ ಮೂರು ಹೆಸರಿದೆ, ವಿವೇಕ್ ರೆಡ್ಡಿ ಅವರ ಹೆಸರಿದೆ, ಸಿ ಟಿ ರವಿ ಹೆಸರಿದೆ, ಹಾಗೆ ಸದಾನಂದ ಗೌಡರ ಹೆಸರಿದೆ. ಬೆಂಗಳೂರು ಉತ್ತರದಲ್ಲಿ ಮೊದಲೇನಾಯ್ತು ಅಂದ್ರೆ, ಸದಾನಂದ ಗೌಡರು ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವ ಒಟ್ಟಾರೆ ಆತಂಕದಲ್ಲಿ ಅವರೊಂದು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ರು. ಯಾರಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಸಿ ಟಿ ರವಿ ಪ್ರಯತ್ನ ಶುರು ಮಾಡಿದರು. ಯಾಕಂದರೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನಿಂದ ನಿಲ್ತಾರೆ, ನನಗೆ ಕೊಡಿ ಅನ್ನೋದನ್ನು ಬೆಂಗಳೂರು ಉತ್ತರದಲ್ಲಿ ಶುರು ಮಾಡಿದಾಗ, ಬೆಂಗಳೂರು ಉತ್ತರದ ಶಾಸಕರೇನಿದ್ದಾರೆ ಮತ್ತು ಬೆಂಗಳೂರಿನ ಒಟ್ಟಾರೆ ಒಕ್ಕಲಿಗ ಶಾಸಕರೇನಿದ್ದಾರೆ, ಅವ್ರಿಗೆ ಸಿ ಟಿ ರವಿ ಬೆಂಗಳೂರು ರಾಜಕಾರಣಕ್ಕೆ ಬರೋದು ಇಷ್ಟ ಇಲ್ಲ. ಕೊನೆಗೆ ಏನಾಯಿತು ಅಂತಂದರೆ, ಇಲ್ಲ ಸದಾನಂದ ಗೌಡರ ಹತ್ರ ಹೋಗಿ ಇದೇ ಶಾಸಕರು ನೀವೇನಿಲ್ಲಿ ನೀವೇನಿಲ್ಲಿ ಬೇರೆಯವ್ರು ಬರೋದು ಬೇಡ ಅಂತಕ್ಕಂಥದ್ದು ಶುರು ಮಾಡಿದರು. ಒಂದೋ ಸ್ಥಳೀಯರಿಗೆ ಕೊಡಿ ಅಥವಾ ನೀವು ನಿಲ್ಲಿ, ಹೊರಗಿನಿಂದ ಬರೋದು ಬೇಡ. ಯಾಕಂದರೆ ಡಿ ವಿ ಚಂದ್ರೇಗೌಡರು ಹೊರಗಡೆಯಿಂದ ಬಂದವರು, ಸದಾನಂದ ಗೌಡರು ಹೊರಗಡೆಯಿಂದ ಕರ್ಕೊಂಡು ಬರಲಾಯಿತು, ಈಗ ಸಿ ಟಿ ರವಿ ಕೂಡ ಬರ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಅಲ್ಲಿನ ಕಾಂಬಿನೇಷನ್ಸ್ ಚೇಂಜ್ ಆಗ್ತಾ ಇದೆ. ಒಂದು ವೇಳೆ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಡಲು ಸಾಧ್ಯವೇ ಆಗಲ್ಲ ಅಂತದಾಗ, ಬೆಂಗಳೂರು ಉತ್ತರ ಕೂಡ ಒಂದು ಆಪ್ಷನ್ ಆಗಿ ಬಿಜೆಪಿ ಅದನ್ನು ಯೋಚನೆ ಮಾಡ್ತಾ ಇದೆ. ಆ ಕಾರಣದಿಂದ ಬೆಂಗಳೂರು ಉತ್ತರಕ್ಕೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಒಂದು, ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ, ಅವರನ್ನ ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಗಿತ್ತು, ಟಿಕೆಟ್ ಕೊಡೋದು ಅನುಮಾನ. ಆದರೆ ಹೊರಗಿನಿಂದ ಯಾರಿಗೆ ಕೊಡ್ತಾರೆ? ಈಗ ಸಿ ಟಿ ರವಿಯವ್ರಿಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೊಡಲಿಲ್ಲ ಆದರೆ ಉತ್ತರದಲ್ಲಿ ಅಕಾಮಡೇಟ್ ಮಾಡ್ತಾರ? ಅಥವಾ ಸುಮಲತಾ ಒಕ್ಕಲಿಗ ನಾಯಕಿ ಅನ್ನುವ ಕಾರಣಕ್ಕೋಸ್ಕರ ಮಂಡ್ಯದಿಂದ ಅವರನ್ನು ಮಂಡ್ಯದಲ್ಲಿ ಜೆ ಡಿ ಎಸ್ ಕೊಡಲೇಬೇಕು ಅಂತ ಹಠ ಹಿಡಿದ್ರೆ ಅವರನ್ನು ಬೆಂಗಳೂರು ಉತ್ತರಕ್ಕೆ ತರ್ತಾರ? ಈ ಚರ್ಚೆ ಇದೆ. ನನಗನ್ಸತ್ತೆ ಮೊದಲ ಹಂತದಲ್ಲಿ ಅಭ್ಯರ್ಥಿ ಆಯ್ಕೆ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಮತ್ತು ಉತ್ತರ ಏನಿದೆ, ಡಿ ಕೆ ಸುರೇಶ್ ಕೂಡ ಸ್ಪರ್ಧಿಸಬಹುದಾಗಿರ್ತಕ್ಕಂಥ ಕ್ಷೇತ್ರಗಳು. ಹೀಗಾಗಿ ಅವರಲ್ಲಿ ಯಾರು ಸ್ಪರ್ಧಿಸ್ತಾರೆ ಅನ್ನೋದು ಕೂಡ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓವರ್ಆಲ್ ಹೇಳೋದಾದ್ರೆ ಬಿ ಎಸ್ ವೈ ಅವರೊಂದು ಒಂದು ಮಾತು ಹೇಳಿದ್ದಾರೆ, ಅತಿಯಾದ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಹೋಗಬೇಡಿ ಅಂತ. ಸೊ ಯಾರ್ಯಾರು ಹಾಲಿ ಸಂಸದರಿದ್ದಾರೆ ಅವರಿಗೆ ಮ್ಯಾಕ್ಸಿಮಮ್ ಸಿಗೋ ಸಾಧ್ಯತೆ ಇದೆಯಾ ಪ್ರಶಾಂತ್? ನೋಡಿ, ಬಿ ಎಸ್ ಯಡಿಯೂರಪ್ಪನವರು ಯಾವಾಗಲೂ ಒಂದು ಸ್ವಲ್ಪ ಸ್ಟ್ಯಾಟಿಸ್ಕೋಯಿಸ್ಟ್ ರಾಜಕಾರಣಿ, ತುಂಬ ಬದಲಾವಣೆ ಮಾಡಬೇಡಿ, ಪ್ರಯೋಗ ಮಾಡಬೇಡಿ ಅಂತಕ್ಕಂಥದ್ದನ್ನು, ಈಸ್ ಅ ಓಲ್ಡ್ ಸ್ಕೂಲ್ ಪೊಲಿಟಿಷಿಯನ್ ಆಲ್ಸೋ. ಅವರೇನೆಂದರೆ ಈ ಹೊಸ ನರೇಂದ್ರ ಮೋದಿ ಕಾಲದ ರಾಜಕಾರಣದಲ್ಲಿ ಏನಿದೆ, ಆ್ಯಂಟಿ ಇನ್ಕಂಬನ್ಸಿ ಬಕ್ ಮಾಡಬೇಕಾ, ಸಾರ ಸಗಟಾಗಿ 40% ಕಿತ್ತೋಗಿದ್ವಿ, ಹೊಸ ಬ್ರನ್ನ ತನ್ನಿ ಆ್ಯಂಟಿ ಇನ್ಕಂಬನ್ಸಿ ಹೋಗುತ್ತೆ ಅಂತಕ್ಕಂಥ ಜಾಯಮಾನದವರಲ್ಲ. ಹೀಗಾಗಿ ಯಡಿಯೂರಪ್ಪನವರು ಹೇಳ್ತಿದ್ದಾರೆ, ಎಲ್ಲೆಲ್ಲಿ ಅನವಶ್ಯಕವಾಗಿ ನೀವು ಪ್ರಯೋಗ ಮಾಡಲಿಕ್ಕೆ ಹೊರಟ್ರೆ ಅದು ತಲೆ ಮೇಲೆ ಬರುತ್ತೆ ವಿಧಾನಸಭಾ ಚುನಾವಣೆ ರೀತಿ. ಸಂಘಟನಾತ್ಮಕ ಕ್ಷೇತ್ರಗಳಲ್ಲಿ ಬದಲಾವಣೆ ಮಾಡಲಿಕ್ಕೆ RSS ಗೆ ಅವಕಾಶ ಇರುತ್ತೆ, ಜಾತೀಯ ಕ್ಷೇತ್ರಗಳಲ್ಲಿ ಅವಕಾಶ ಇರಲ್ಲ. ಈಗ ಬೆಂಗಳೂರು ಸೌತ್ ನೀವು ಪ್ರಯೋಗ ಮಾಡ್ಬೋದು, ಬೆಂಗಳೂರು ನಾರ್ತ್ ಪ್ರಯೋಗ ಮಾಡೋಕ್ಕಾಗಲ್ಲ, ಅಲ್ಲಿ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನನ್ನೇ ಕೊಡಬೇಕಾಗತ್ತೆ ಯಾರಿಗೆ ಕೊಟ್ಟರು ಕೂಡ. ಹೀಗಾಗಿ ಯಡಿಯೂರಪ್ಪನವರು ಹೇಳ್ತಾ ಇರ್ತಕ್ಕಂಥದ್ದೇನು, ಅತಿಯಾಗಿ
ಪ್ರಯೋಗ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಪ್ರಯೋಗ ಮಾಡಬೇಡಿ. 28-28 ಗೆಲ್ಲಬೇಕು. ಎಲ್ಲೆಲ್ಲಿ ಪ್ರಯೋಗ ಸಾಧ್ಯ ಅಲ್ಲಿ ಸ್ವಲ್ಪ ಮಟ್ಟಿಗಿನ ಪ್ರಯೋಗ ಮೋದಿ ಅಲೆಯಲ್ಲಿ ಮಾಡಬಹುದು, ಆದರೆ ತುಂಬ ಪ್ರಯೋಗಗಳನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾಡದಂತೆ ಮಾಡಬೇಡಿ ಅಂತಕ್ಕಂಥದ್ದನ್ನು ಯಡಿಯೂರಪ್ಪನವರು ಹೈಕಮಾಂಡ್ಗೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿಯೇ ಎಲ್ಲ ಸಿಟ್ಟಿಂಗ್ MPಗಳ ಹೆಸರುಗಳು ಕೂಡ ಲೀಸ್ಟ್ನಲ್ಲಿ ಹೋಗಿವೆ. ಲೆಟ್ ಹೈಕಮಾಂಡ್ ಟೇಕ್ ಎ ಕಾಲ್ ಅಂತಕ್ಕಂಥದ್ದು ಕರ್ನಾಟಕದ ನಾಯಕರ ಮನಸ್ಸಿನಲ್ಲಿದೆ. ಹೈಕಮಾಂಡ್ ಮನಸ್ಥಿತಿ ಏನಿದೆ ಈಗ? ವಿಧಾನಸಭಾ ಎಲೆಕ್ಷನ್ ಎಂಥ ದೊಡ್ಡ ಏಟು ಕೊಡ್ತು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಬಟ್ ನೋಡಿ, ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಚಿಂತನೆಯಲ್ಲಿ ಅವತ್ತು ಒಂದು ನೋಡಿದ್ದೀವಿ ನಾವು, ರೌಂಡ್ ಅಬೌಟ್ 30-40% ಬದಲಾವಣೆಗಳು ಎಲ್ಲ ಚುನಾವಣೆಗಳಲ್ಲಿ ಇರ್ತವೆ. 30-40% ನೀವು 30% ನ್ಯಾಚುರಲಿ ಎಲ್ಲ ರಾಜ್ಯಗಳ ಟಿಕೆಟ್ ಹಂಚಿಕೆಯಲ್ಲಿ ತೆಗೆದು ನೋಡಿ 30% ಟಿಕೆಟ್ಗಳು ಹೋಗಿರ್ತವೆ. ಕಾಂಗ್ರೆಸ್ನಲ್ಲೂ ಹೋಗಿರ್ತವೆ, ಕಾಂಗ್ರೆಸ್ನಲ್ಲೂ 20-25% ಹಾಗೆ ಆಗತ್ತೆ. ಬಟ್ BJP ಮೋದಿ ಕಾಲದಲ್ಲಿ ಒಂದು ರಿಸ್ಕ್ ತೆಗೆದುಕೊಂಡು ಕೆಲವು, ಈಗ ಜಗದೀಶ್ ಶೆಟ್ಟರನ್ನು ಕೈಬಿಡ್ತು, ಲಕ್ಷ್ಮಣ್ ಸವದಿ ಕೈಬಿಡ್ತು, ಲಿಂಬಾವಳಿ ಕೈಬಿಡ್ತು, ರಾಮದಾಸ್ ಕೈಬಿಡ್ತು, ಈಶ್ವರಪ್ಪನವ್ರನ್ನ ಕೈಬಿಡ್ತು, ರಘುಪತಿ ಭಟ್ರನ್ನು ಕೈಬಿಡ್ತು. ದಟ್ ವಾಸ್ ರಿಸ್ಕ್ ಟೇಕಿಂಗ್. ಆದರೆ ಅವು ಸಂಘಟನಾ ಕ್ಷೇತ್ರಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ರಿಸ್ಕ್ಗಳು. ನೀವು ಯಾವುದೇ ಅಭ್ಯರ್ಥಿ ಬದಲಾವಣೆ RSS ಸ್ಟ್ರಾಂಗ್ ಹೋಲ್ಡ್ ಇರೋಲ್ಲಿ ಮಾಡಿತ್ತು. ಜಾತೀಯ ಕ್ಷೇತ್ರಗಳಲ್ಲಿ ಮಾಡಲಿಕ್ಕೆ ಹೊರಟ್ರೆ ಸಮ್ವನ್ ಹ್ಯಾಸ್ ಟು ಓನ್ ಇಟ್ ಅಪ್. ನೀವು ಗೆಲ್ಲಿಸುವ ಶಕ್ತಿ ಸಾಮರ್ಥ್ಯ ಇರುವವನು ಮಾತ್ರ ಪ್ರಯೋಗಗಳನ್ನು ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ ನೀವು RSS ಈಗ ಮಂಗಳೂರಲ್ಲಿ ಮಾಡಿ ಪ್ರಯೋಗ, ಕಾರವಾರದಲ್ಲಿ ಪ್ರಯೋಗ ಮಾಡಿ, ಆದರೆ ನೀವು ಒಯ್ದು ಬೆಳಗಾವಿನಲ್ಲಿ ಪ್ರಯೋಗ ಮಾಡ್ತೀನಿ, ಬಾಗಲಕೋಟೆಯಲ್ಲಿ ಪ್ರಯೋಗ ಮಾಡ್ತೀನಿ, ವಿಜಯಪುರದಲ್ಲಿ ಪ್ರಯೋಗ ಮಾಡ್ತೀನಿ, ಆ ಪ್ರಯೋಗ ಹಾವೇರಿಯಲ್ಲಿ ಪ್ರಯೋಗ ಮಾಡ್ತೀವಿ, ಆ ಪ್ರಯೋಗಗಳನ್ನು ಮಾಡಬೇಡಿ ಅಂತಕ್ಕಂಥದ್ದನ್ನು ಯಡಿಯೂರಪ್ಪನವರು ಸಲಹೆ ಕೊಟ್ಟಿದ್ದಾರೆ. ರೈಟ್ ರೈಟ್. ಇದು BJP ಪ್ಲಾನ್ ಮಾಡ್ಕೊಳ್ತಾ ಇರುವಂತಹದ್ದು. ಬಹಳಷ್ಟು ಕ್ಷೇತ್ರಗಳಿವೆ, ಸೊ ನೇರವಾ ಕ್ಷೇತ್ರಗಳಿಗೆ ಹೋಗೋಣ. ಕ್ಲಸ್ಟರ್ಸ್, ಎಸ್ ಕ್ಲಸ್ಟರ್ಸ್ಗೆ ಹೋಗೋಣ. ಬೆಂಗಳೂರು, ಹಳೆ ಮೈಸೂರು ಆ ರೀತಿ. ರೈಟ್. ಹಾಗಾದರೆ ಬೆಂಗಳೂರದೆ ತಗೋಣ. ಶಂಕರ್ ಶೆಟ್ರೆ, ನೋಡಿ ಈ ಸಲ ಈ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿದೆ ಅಂದರೆ BJP ಘಟಾನುಘಟಿಗಳೆಲ್ಲ ಸೋತಿದ್ದಾರೆ. ಹಾಗಾಗಿ ಅವರೆಲ್ಲ ಲೋಕಸಭಾ ಟಿಕೆಟಿಗೆ ಭಾರಿ ಆಕಾಂಕ್ಷಿಗಳಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ ನಿಮ್ಮ ಘಟನೆ, CTD ಅವರು ಚಿಕ್ಕಮಗಳೂರು ಸೋತರು, ಸೊ ಹಾಗಾಗಿ ಅವರು MP ಬೇಕಂತೇಳಿ. ರೇಣುಕಾಚಾರ್ಯ ಅವರು ಹೊನ್ನಾಳಿಯಲ್ಲಿ ಸೋತರು, ಅಲ್ಲಿ ಅವರು ದಾವಣಗೆರೆ ಟ್ರೈ ಮಾಡ್ತಾ ಇದ್ದಾರೆ. ಈ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಸೋತರು, ಅವರು ಟ್ರೈ ಮಾಡ್ತಾಯಿದ್ದಾರೆ ಚಿಕ್ಕಬಳ್ಳಾಪುರ ಸೀಟಿಗೆ. ಇದೇ ರೀತಿಯಾಗಿ ನಡೀತಾ ಈಗ ಮಾಧುಸ್ವಾಮಿ ಅವರು ತುಮಕೂರು ಡಿಸ್ಟಿಕಲ್ಲಿ ಸೋತರು, ತುಮಕೂರು ಸಿಟಿ. ಸೊ ಈ ಸಲ BJP ಆಕಾಂಕ್ಷೆಗಳು ಜಾಸ್ತಿ ಇದೆ, ಯಾಕಂದರೆ ಆಲ್ಮೋಸ್ಟ್ ಸಿಕ್ಕೇಟ್ ಸಿಕ್ಕಿದ್ರೆ ಗ್ಯಾರಂಟಿ ಗೆಲ್ತೇವೆ ಮೋದಿ ಅಲೆಯಿಂದ ಅಂತ. ಸೊ ನ್ಯಾಚುರಲಿ ಒಂದೊಂದು ಕ್ಷೇತ್ರದಲ್ಲಿ ನೀವು ಹೇಳಿದಾಗೆ ನಾಥ್ ಅವರು ಹೇಳಿದಾಗೆ ಮೂರ್ನಾಲ್ಕು ಕ್ಷೇತ್ರಗಳಲ್ಲಿ ಅವರ ಮೂರ್ನಾಲ್ಕು ಕ್ಯಾಂಡಿಡೇಟ್ಗಳ ಹೆಸರುಗಳು ಹೋದಾಗ ಉಂಟು. ಈಗ ಬೆಂಗಳೂರು ಸೌತಲ್ಲಿ ತಗೊಳ್ಳಿ, ಬೆಂಗಳೂರನ್ನು ಮಾತ್ರ ಕಾನ್ಸಂಟ್ರೇಟೆಡ್ ಆಗಿ ಮಾತಾಡಿದ್ರೆ ಬೆಂಗಳೂರಲ್ಲಿ ಕಾನ್ಸಂಟ್ರೇಟ್ ಮೂರು ಕ್ಷೇತ್ರ ಉಂಟು. ಮೂರು ಕ್ಷೇತ್ರ, ಮೂರು ಚಿಕ್ಕಬಳ್ಳಾಪುರದಲ್ಲಿ ಏಳು ಅಂಕ ಎಲ್ಲ ಇದಕ್ಕೆ ಬೆಂಗಳೂರು ಸೇರ್ತದೆ, ನಮ್ಮ ಅದು ಕಾರ್ಪೊರೇಷನ್ ಬರ್ತದೆ, ಹಾಗೆ ನಾಲ್ಕು ಕ್ಷೇತ್ರ ತಗೊಳ್ಳೋದ್ರೆ. ಈಗ ನೋಡಿ ಬೆಂಗಳೂರು ಸೌತ್, ಸೌತಲ್ಲಿ ಆಲ್ಮೋಸ್ಟ್ ತೇಜಸ್ವಿ ಸೂರ್ಯ ಅಂತ ಹೇಳ್ತಾರೆ, ಇನ್ನು ಕೆಲವು ಹೆಸರು ಜೈಶಂಕರ್ ಹೆಸರು ಹೇಳ್ತಿದ್ದಾರೆ, ನಿರ್ಮಲಾ ಸೀತಾರಾಮನ್ ಹೆಸರು. ಬಟ್ ನಿರ್ಮಲಾ ಸೀತಾರಾಮನ್ ಅಂತ ಕೊಡೋದೇ ಇಲ್ಲ, ಯಾಕಂದ್ರೆ ನಂಗೆ ಗೊತ್ತಿದೆ ಮಟ್ಟಿಗೆ ಅವ್ರಿಗೆ ಇನ್ನೂ 4 ವರ್ಷ ಅವರಿಗೆ ರಾಜ್ಯಸಭಾ ಸೀಟ್ ಉಂಟು. ಒಂದೇ ರಾಜ್ಯಸಭಾ ಸೀಟ್ ಬಿಟ್ಟವರು ಲೋಕಸಭಾ ಸೀಟಿಗೆ ಬಂದರೆ ಆ ರಾಜ್ಯಸಭಾ ಸೀಟ್ ತ್ಯಾಗ ಮಾಡಬೇಕಾಗಿ, ಆ ತ್ಯಾಗ ಮಾಡಿ ಬಂದರೆ ಆ ಸೀಟು ಕಾಂಗ್ರೆಸ್ ಹೋಗ್ತದೆ, ಬಿಕಾಸ್ ಈಗ ಕಾಂಗ್ರೆಸ್ ಕರ್ನಾಟಕ ಮೆಜಾರಿಟಿ ಇರೋದ್ರಿಂದ. ಸೊ ಇವರ ಹೆಸರಂತೂ ರೂಲ್ಡ್ ಔಟ್, ನಿರ್ಮಲಾ ಸೀತಾರಾಮ್. ಇನ್ನೂ ಹೆಸರು ಇರೋದು ಜೈಶಂಕರ್ ಅಂತ ಹೇಳ್ತಾರೆ, ಆಲ್ಮೋಸ್ಟ್ ಅದು ತೇಜಸ್ವಿಗೆ ಕೊಡ್ತಾರೆ, ಬೇರೆಲ್ಲ ಆಲ್ಟರ್ನೇಟಿವ್ ಹೆಸರು ಅಂತ ಕಾಣೋದಿಲ್ಲ. ಜೈಶಂಕರ್ ಎಲ್ಲಾದರೂ ಅವ್ರ ಟರ್ಮ್ ಮುಗಿತಾ ಬರ್ತದೆ ಈಗ ರಾಜ್ಯಸಭಾ. ಸೊ ಒಂದು ಯಾಕಂದರೆ ಬರಿ ವೆರಿ ಸ್ಟ್ರಾಂಗ್ ಏರಿಯಾ ಅಪ್ಪು ಬ್ಯಾಂಗ್ಳೂರು ಸೌತ್ ಅಂದರೆ ಬಹುಶಃ ದಕ್ಷಿಣ ಭಾರತದಲ್ಲೇ ಅತ್ಯಂತ ಸುಭದ್ರ ಸೀಟ್ BJP. ಈಗಲ್ಲ, ಈಗ ಹೆಚ್ಚಿನ ಕ್ಷೇತ್ರಗಳು ಸುಭದ್ರ ಆಗಿದೆ. ಮೊದಲು ಯಾವುದಾದ್ರು ಸುಭದ್ರ 1977 ಒಂದೇ ಒಂದು ಕ್ಷೇತ್ರ ಗೆದ್ದಾಗಲೂ ಅಪೋಸಿಷನ್ KS ಹೆಗ್ಡೆ ಅವ್ರು ಗೆದ್ದದು, ಮತ್ತು ಪುನಃ 84 ಎಲ್ಲ ಇದರಲ್ಲಿ ಸಹ ಜನತಾ ಪಕ್ಷ ಅಥವಾ BJP ಗೆದ್ದು ಒಂದೊಂದು ಸುಭದ್ರವ ಸೀಟ್ ಅಂತೇಳಿ ತೇಜಸ್ವಿ. ಆಗ ಆಲ್ಮೋಸ್ಟ್ ತೇಜಸ್ವಿಗೆ ಅದು ಕೊಡ್ಬೋದು ಅಂತ ನಮ್ಮ ನಂಬಿಕೆ. ಇನ್ನು ಸೆಂಟ್ರಲ್ ಬಂದರೆ ಯಾವುದಾದ್ರು ಬೇರೆ ಹೆಸರುಗಳು ಕಾಣೋದಿಲ್ಲ, PC Mohan ಒಂದು ಹೆಸರು ಬಿಟ್ಟರೆ ಕಾಣ. ಅದು PC Mohan 3 times ವಿನ್ ಆಗಿದ್ದಾರೆ PC Mohan ಅವರು ಕೂಡ. ಸೊ ಇದು 4 ಸ್ಪರ್ಧೆ ಅವ್ರದ್ದು. ಕೆಲವು ಸಲ ಒಂದು ರೂಲ್ ಒಂದು ಏನೋ ಒಂದು ಅವ್ರದ್ದು ಅನ್ಡಿಟೆಲ್ ಸೆಂಟ್ರಲ್ ಒಂದೊಳ್ಳೆ ಜಿದ್ದಾಜಿದ್ದಿನ ಕಣ ಆಗುತ್ತೆ. ಹಾಂ, ಕರೆಕ್ಟ್. ಕಾಂಗ್ರೆಸ್ ಪಾಲಿಗೆ ಯಾಕೆ ಗೊತ್ತಾಯ್ತು, ಲಾಸ್ಟ್ ಟೈಮ್ ವೆರಿ ನ್ಯಾರೋ ಮಾರ್ಜಿನಲ್ಲಿ ಸೋತ, ಲಾಸ್ಟ್ ಟೈಮ್ ನ್ಯಾರೋ ಮಾರ್ಜಿನ್ 100,000 ವೋಟ್ನೊಳಗೆ ಸೋತ ವೋಟ್ಗಳ ಎಲ್ಲ ಇದರಲ್ಲಿ ಅಂದರೆ ಅದು ಬೆಂಗಳೂರು, ನಮ್ಮ ಬೆಂಗಳೂರಿದ್ದಲ್ಲಿ ಬೆಂಗಳೂರು ಮಾತ್ರ ಲಾಸ್ಟ್ ತನಕ ಬರೋ ಟಫ್ ಗಫರ್ ಇತ್ತು. ಕೆಲವು ರಿಜ್ವಾನ್ ಮುಂದಿದ್ರು ಅಂತ ಹೇಳ್ತಿದ್ರು, ನೀವು ಕೌಂಟಿಂಗ್ ಆಗ್ತಾ ಇರುವಾಗ ಕೆಲವು ಸರ PC Mohan ಮುಂದೆ ಅಂತ ಹೇಳಿ, ಕಡೆಗೆ ಅಲ್ಟಿಮೇಟ್ಲಿ ರಿಜ್ವಾನ್. ಅದು ಆಗ ಪ್ರಕಾಶ್ ಟ್ರೈನು ಫೀಲ್ಡಲ್ಲಿದ್ದರು, ಅವ್ರು ಸ್ವಲ್ಪ ವೋಟ್ ತಗೊಂಡ್ರು, ಯಾವ ವೋಟ್ ಅಂತ ಗೊತ್ತಿಲ್ಲ. ಸೊ ಇದು ಜಿದ್ದಾಜಿದ್ದು ಕಣ ಹೌದು, ಯಾಕಂದರೆ ಇಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಡಾಮಿನೇಷನ್ ಉಂಟು ಸ್ವಲ್ಪ ಈ ಸೆಂಟ್ರಲ್ ಏರಿಯಾದಲ್ಲಿ, ಮತ್ತು ಓಲ್ಡ್ ಬ್ಯಾಂಗ್ಳೂರು ಸಿಟಿ. ಸೊ ಓಲ್ಡಲ್ಲಿ ಓಲ್ಡ್ ಬ್ಯಾಂಗ್ಳೂರದಲ್ಲಿ ಆಲ್ಮೋಸ್ಟ್ ಮುಸ್ಲಿಂ ಜಾಸ್ತಿ ಇದ್ದಾರೆ. ನೀವು ಎಕ್ಸ್ಟೆನ್ಷನ್ಗಳೇ ಹೋಗಿ, ಎಕ್ಸ್ಟೆನ್ಷನ್ ಹೋದಾಗ ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಹೋಗ್ತದೆ. ಆ್ಯಕ್ಚುಲಿ ಯಾವುದೇ ಸಿಟಿಯಲ್ಲಿ, ಯಾವುದೇ ಸಿಟಿ ತಗೊಳ್ಳಿ, ಆಲ್ ಓವರ್ ಇಂಡಿಯಾದಲ್ಲಿ. ಈಗ ಹೈದರಾಬಾದಲ್ಲಿ
ನಮ್ಮ ಹೈದರಾಬಾದ್ ಸಿಟಿಗಳಲ್ಲಿ ಅದು ಸಿಟಿಯೊಳಗೆ ಸಿಕ್ಕಾಬಿಟ್ಟು ಮುಸ್ಲಿಂ ನಾನು ಸ್ವಲ್ಪ ಔಸ್ಕಟ್ ಸಿಟಿ ಎಕ್ಸ್ಪಾಂಡ್ ಹೋಗ್ತಾ ಇದ್ದಾಗೆ ಹೆಚ್ಚಿನ ಮನೆಗಳು ಬರ್ತಾ ಇರುವಾಗ ಅಲ್ಲಿ ಮುಸ್ಲಿಂ ಕಾಂಪ್ಲೇಷನ್ ಬರಲ್ಲ ಹೆಚ್ಚು ಕಮ್ಮಿ. ಸೊ ಇದು ಬೆಂಗಳೂರು ಸೌತ್ ಸೆಂಟ್ರಲ್ ನೀವು ಹೇಳಿದ್ರೆ ಜಿದ್ದ ಜಿದ್ದೇ ಇದೆ. ಇನ್ನು ಬೆಂಗಳೂರು ಕ್ಷೇತ್ರದಲ್ಲಿ ಹಾಗೆ ನನ್ನ ಪ್ರಕಾರ ಡಿ ಕೆ ಶಿವ ಸುರೇಶ್ ಅವರು ಒಬ್ಬರು ಗ್ಯಾರಂಟಿ ಕಾಂಗ್ರೆಸ್ ಕ್ಯಾಂಡಿಡೇಟ್. ಇನ್ನು ಬಿ ಜೆ ಪಿ ಕಂಡಾಗ ಡಾಕ್ಟರ್ ಮಂಜುನಾಥ್ ಅವ್ರ ಹೆಸರು ಉಂಟು. ಮಂಜುನಾಥ್ ಅವ್ರು ನಿಂತರೆ ಒಳ್ಳೆ ಸ್ಪರ್ಧೆ ಕೊಡ್ತಾರೆ ಬೆಂಗಳೂರು ರೂರಲ್ಲಿ. ಬೆಂಗಳೂರು ಯಾಕೆ ಗೊತ್ತಾ, ಈ ಸಲ ಜೆ ಡಿ ಎಸ್ ಓಟ್ ಅಂತೂ ಅಲ್ಲಿ ಜೆ ಡಿ ಎಸ್ ಓಟ್ ಇದೆ, ಬಿ ಜೆ ಪಿ ಓಟ್ ಇದೆ. ಆ್ಯಕ್ಚುಲಿಗೆ 8 ಕ್ಷೇತ್ರದಲ್ಲಿ 5 ಕ್ಷೇತ್ರ ಸ್ವಲ್ಪ ರೂರಲ್ಲಿ ಬರ್ತದೆ, 3 ಸಿಟಿಯಲ್ಲಿ ಬರ್ತದೆ. ಯಾವುದು? ನಿಮ್ಮ ರಾಜರಾಜೇಶ್ವರ ನಗರ, ಬೆಂಗಳೂರು ಸೌತ್ ಆ್ಯಂಡ್ ಆನೇಕಲ್. ಆನೇಕಲ್ಸ್ ಆಲ್ಮೋಸ್ಟ್ ಸಿಟಿ, ಅದು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ. ಸೊ ಮತ್ತು 5 ಕ್ಷೇತ್ರ, ಈ 3 ಕ್ಷೇತ್ರಗಳ ಟೋಟಲ್ ವೋಟ್ಸ್ ಮೋರ್ ದೆನ್ ದಿ 5 ಸೀಟ್ಸ್ ಆಫ್ ರೂರಲ್ ಏರಿಯಾಸ್. ರೂರಲ್ ಏರಿಯಾಸ್ ಇದು ಆಲ್ಮೋಸ್ಟ್ ರಾಮನಗರದ್ದು 4, ಮತ್ತೊಂದು ಕುಣಿಗಲ್ ತುಮಕೂರು ಡಿಸ್ಟ್ರಿಕ್ಟ್ ಇದು. ಸೊ 5 ಕ್ಷೇತ್ರದ್ದು ಓಟಿಗಿಂತ ಈ 3 ಕ್ಷೇತ್ರಗಳ ಓಟಿಗಳು ಜಾಸ್ತಿ ಉಂಟು. ಅಂದರೆ ಸಿಟಿ ಅರ್ಬನ್ ವೋಟ್ಸು ಅಲ್ಲಿ ಜಾಸ್ತಿ ಉಂಟು, ಈಕ್ವಲ್ ಉಂಟು ಅರ್ಬನ್ ವೋಟ್ಸು ಮತ್ತು ರೂರಲ್ ವೋಟ್ಸ್. ಸೊ ಅಲ್ಲಿ ಬುದ್ಧಿವಂತರು ಇರುವುದರಿಂದ ಡೆಫಿನೆಟ್ಲಿ ಒಂದು ನಮ್ಮ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟರೆ ಗ್ಯಾರಂಟಿ ವಿನ್ ಆಗ್ಬೋದು. ಆ ರೀತಿ ಅದೇ ಒಂದು ಹೆಸರು ಇದೆ, ಅದು ಯೋಗೇಶ್ವರ ಹೆಸರು ಹೇಳ್ತಾನೆ. ಐದರಲ್ಲಿ ಯೋಗೇಶ್ವರ ಹೆಸರು ಬರ್ಬೋದು ಅಥವಾ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಬರ್ಬೋದು, ಎರಡರಲ್ಲಿ ಒಂದು ಹೆಸರು ಫೈನಲೈಸ್ ಆಗ್ಬೋದು. ರೈಟ್, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರೋಣ. ನಿನ್ನೆ ಮಧ್ಯ ಕರ್ನಾಟಕದ ಬಗ್ಗೆ ನಾವು ಮಾತನಾಡೋದನ್ನು ಮುಂದಕ್ಕೆ ಇವತ್ತಿಗೆ ಕಂಟಿನ್ಯೂ ಮಾಡ್ತೀವಿ. ಮಧ್ಯ ಕರ್ನಾಟಕದಲ್ಲಿ ಏನು ಹೇಳ್ತಾ ಇದೆ ಈ ಬಾರಿಯ ರಾಜಕೀಯ, ಈ ಬಾರಿಯ ಎಲೆಕ್ಷನ್? ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.